ನಮಸ್ಕಾರ ಎಲ್ರಿಗೂ. ಮನು ಟಾಕೀಸ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಜೊತೆ ಇದ್ದಾರೆ ಪಾಂಡವಪುರದ ಹುಲಿ, ಪಾಂಡವಪುರದ ಕವಿ, ಪಾಂಡವಪುರದ ಪಾಂಡು ಆದಂಥ ಸನ್ಮಾನ್ಯ ಶ್ರೀ ಭರತ್ ಕಿಚ್ಚ ಅವರು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ ಕಿಚ್ಚ ಅವರೇ? ಇವಾಗ ಪ್ರೆಸೆಂಟ್ ನಡೀತಿರೋ ಸಿಚುವೇಶನ್ ಅಂದರೆ ಉಚಿತ, ನಿಶ್ಚಿತ, ಖಚಿತ ಈ ಭಾಗ್ಯಗಳ ಬಗ್ಗೆ ನೀವೇನು ಹೇಳ್ತೀರಾ? ಇವಾಗ ಬಸ್ಸು ಫ್ರೀ ಬಿಟ್ಟಿದ್ದಾರೆ ಮಹಿಳೆಯರಿಗೆ, ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ಹಂಚ್ಕೊಳ್ಳಿ. ನೋಡಿ ಸ್ನೇಹಿತರೆ, ಉಚಿತ, ಖಚಿತ, ನಿಶ್ಚಿತ ಅನ್ನೋದು ತುಂಬ ಅಪರೂಪಕ್ಕಾಗೋದು, ಅದು ಇವಾಗ ಅಪರೂಪಕ್ಕಾಗಿದೆ. ಯಾಕೆಂದರೆ ಈಗ ಬಡವರು ಎಲ್ಲ ಟೈಮಲ್ಲೂ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಎಲ್ಲ ದೂರ ದೂರ ಊರುಗಳಿಗೂ ಹೋಗೋಕ್ಕಾಗಲ್ಲ. ಶ್ರೀಮಂತರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಅವ್ರಿಗೆ ಅಮೌಂಟು ಅವತ್ತು ಇರುತ್ತೆ. ಹಾಗಾಗಿ ಏನೀಗ ಮೊದಲನೇ ಗ್ಯಾರಂಟಿ ಬಸ್ ಸೌಕರ್ಯವನ್ನು ಮಾಡಿದ್ದಾರೆ, ಇದು ಭಾಳ ಖುಷಿ ಪಡೋ ವಿಚಾರ. ಇದು ಏನಕ್ಕೆ ಅಂದರೆ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ, ಮತ್ತು ಆಫೀಸ್ ಹೋಗೋರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ತಿಂಗಳಿಗೆ 2,000-3,000 ಉಳಿದ್ರೆ ಅವ್ರಿಗೆಲ್ಲ ಮನೆಯಾಗಿ ಖರ್ಚಿಗಾಗುತ್ತೆ. ಸೊ ಇದು ತುಂಬ ಉತ್ತಮವಾದ ಕೆಲಸ, ಇದು ಕಂಟಿನ್ಯೂ ಮಾಡಬೇಕು. ಹಾಗಾಗಿ ಯಾರು ಅಕಸ್ಮಾತ್ ಯಾರು ಟಿಕೆಟ್ ತಗೊಳ್ಳೋಕ್ಕೆ ಆಗಲ್ಲ ಅಂದರೆ ಹೋಗ್ಬೋದು. ಟಿಕೆಟ್ ತಗೊಳ್ತೀನಿ ಅಂದರೆ ತಗೊಳ್ಳಿ, ಟಿಕೆಟ್ ತಗೊಳ್ಳಿ. ಅಲ್ಲಿ ಬಿಟ್ಬಿಟ್ಟು IT ಇರೋದು ಇನ್ಕಮ್ ಟ್ಯಾಕ್ಸ್ ನಮ್ಮದು ಕಟ್ ಇದಾಗ ಕಟ್ಟಾಗುತ್ತೆ, ಅವೆಲ್ಲ ಚರ್ಚೆ ಬೇಡ, ಅನಾವಶ್ಯಕ ಮಾತು ಬೇಡ. ನಿಮ್ಗೆ ಫ್ರೀ ಆಗುತ್ತೆ ಫ್ರೀ ಹೋಗಿ, ಇಲ್ವಾ ಟಿಕೆಟ್ ಕೊಟ್ಟು ಟಿಕೆಟ್ ತಗೊಳ್ಳಿ. ಅದರಲ್ಲೇನು ಗೌರ್ಮೆಂಟನ್ನು ನಿಮ್ಮನ್ನ ತಗೊಳ್ಳೇಬೇಕು ಇಲ್ಲ ಇಳಿಸ್ಬಿಡ್ತೀನಿ, ತಗೊಳ್ದೆ ಹೋದ್ರೆ ಹಸಿಸ್ಬಿಡ್ತೀನಿ ಅಂತೇನು ಹೇಳಿಲ್ವಲ್ಲ. ಹಾಗಾಗಿ ಸರ್ಕಾರ ತರೋ ಯೋಜನೆ, ಅವರೊಬ್ಬರೇ ತರೋಲ್ಲ, ಸರ್ಕಾರ ಎಲ್ಲ ಯೋಚನೆ ಮಾಡಿ ತಂದಿರುತ್ತೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಇವ್ನು ಸೇವೆಯನ್ನು ಕೊಟ್ಟಿದ್ದಾರೆ, ಉಪಯೋಗಿಸ್ಕೊಳ್ಳಿ, ಟೀಕಾ ಟಿಪ್ಪಣಿ ಮಾಡಬೇಡಿ ಅಂತ ಹೇಳ್ತೀನಿ. ನೀವು ನಿಮ್ಮ ಮಾತೇನೆಂದರೆ ಯಾವ ಫ್ರೀ ಬಸ್ ಬಿಟ್ಟಿರೋದು ಒಳ್ಳೆಯದೇ ಅಂತ ಹೇಳ್ತೀರಾ? ಹೌದು, ಖಂಡಿತ. ಸುಮಾರು ಕಡೆ ಅಂತಾರೆ ಅಕ್ಕಿ ಕೊಟ್ಟರೆ ಸೋಮವಾರ ಆಗ್ಬಿಡ್ತಾರೆ, ಜನಗಳು ನಿದ್ದೆ ಮಾಡಿಬಿಡ್ತಾರೆ ಅಂತ. ಯಾವನು ಸೋಮವಾರ ಆಗಲ್ಲ ಸ್ವಾಮಿ, ಇವಾಗ 1 kg ಅಕ್ಕಿ ಕೊಡ್ತೀವಿ ಅಂದರೆ 1 kg ಜೀರ್ಣ ಆಗಬೇಕು ಅಂದರೆ ಕೆಲಸ ಮಾಡಬೇಕು, ಮತ್ತು ನಾಳೆ ಊಟ ಮಾಡಬೇಕು ಅಂದರೆ ಅವ್ನು ಕೆಲಸ ಮಾಡಲೇಬೇಕು. ಸುಮ್ಮನೆ ಇವೆಲ್ಲ ವ್ಯರ್ಥವಾದಂತಹ ಮಾತುಗಳು. ಮತ್ತು ಇನ್ನೊಂದು ಹಲವಾರು ಗ್ಯಾರಂಟಿ 2,000 rupees ಕೊಡ್ತಿದ್ದಾರೆ ಗೃಹಿಣಿಯರಿಗೆ, ಅದು ತುಂಬ ಒಳ್ಳೆಯದೇ. ಆದರೆ ಅದರಲ್ಲಿ ಉಳ್ಳವರಿಗೆ ಸಿಗೋಕ್ಕಿಂತ ಯಾರು ಬಡವರು ಅವ್ರಿಗೆ ಸಿಕ್ಕಿದ್ರೆ, ಯಾರಿಗೆ ನೀಡಿದೆ ಅವ್ರಿಗೆ ಸಿಕ್ಕಿದ್ರೆ ಇನ್ನೂ ಅದು ತುಂಬ ಅದಕ್ಕೊಂದು ಪ್ರಯೋಜನಕಾರಿ ಆಗುತ್ತೆ ಅಂತ ಹೇಳ್ತಾ. ಮತ್ತು ಯಾವುದೇ ಸೇವೆಗಳೇ ಆಗಲಿ ನಮಗೆ ಹೊರಗಳಾಗುತ್ತೆ, ನಾನೇ ಆಗಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ಸೇವೆಯನ್ನು ಕೊಟ್ಟಾಗ ಅದು ಉಪಯೋಗಿಸ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಮಾತು. ಯಾಕೆಂದರೆ ತಾವು ಏನು ಉಪಯೋಗಿಸ್ದೆ ಏನು ಮಾಡಿದೆ ಹಿಂಗಾಗ್ಬಿಡುತ್ತೆ ಹಿಂಗಾಗ, ನೀವೇ ಎಲ್ಲ ಇದು ಮಾಡಿದ್ರೆ ನೀವೇ ಗೌರ್ಮೆಂಟ್ ಮಾಡಿ, ನೀವೇ CM ಆಗಿ. ಇನ್ನೊಂದು ಭರತ್ ಕಿಚ್ಚವರೇ, ನಾನು ಒಂದು ವಿಡಿಯೋ ನೋಡಿದೆ, ನಾನು ಇವಾಗ ಯಾವುದೇ ಒಂದು ಪಕ್ಷದ ವಿರುದ್ಧ ನಾನು ಮಾತಾಡ್ತಾ ಇಲ್ಲ, ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಿಂದ 1 rupee ಟ್ಯಾಕ್ಸು ಇವಾಗ ನ್ಯಾಷನಲ್ ಗೌರ್ಮೆಂಟ್ಗೆ ಹೋದರೆ ಅವ್ರ ಕಡೆಯಿಂದ ನಮಗೆ ರಿಟರ್ನ್ ಎಷ್ಟು ಬರುತ್ತಂತೆ ಗೊತ್ತಾ? 27 paisa ಬರುತ್ತಂತೆ ನಮ್ಮ ಕರ್ನಾಟಕಕ್ಕೆ. ನಾವು 1 rupee ಇವಾಗ ನೀವು ನ್ಯಾಷನಲ್ ಗೌರ್ಮೆಂಟ್ ಅಂದ್ಕೊಳ್ಳಿ, ನಾವು ನಿಮ್ಗೆ 1 rupee ಕೊಟ್ಟರೆ ನೀವು ನಮ್ಗೆ ರಿಟರ್ನ್ ಕೊಡೋದು ಎಷ್ಟು ಗೊತ್ತಾ? ಬರೀ 27 paisa. ಅದೇ ಬೇರೆಯವರು ಉತ್ತರ್ ಪ್ರದೇಶ, ಅಸ್ಸಾಂ ಅವ್ರಿಗೆಲ್ಲ ಏನಂದರೆ ನೀವು 27 paisa ಕೊಟ್ಟರೆ ನಿಮ್ಗೆ 1 rupee 50 paisa ರಿಟರ್ನು. ತುಂಬ ಆ ಥರ ಇವಾಗ ಸೌತ್ ರಾಜ್ಯಗಳಿಗೆ ಜಾಸ್ತಿ ಅತಿ ಹೆಚ್ಚು ಟ್ಯಾಕ್ಸ್ಗಳು ಕೊಟ್ಟದೇ ನಮ್ಮ ಸೌತ್ ರಾಜ್ಯಗಳು. ಆದ್ದರಿಂದ ಇದರಿಂದ ಏನು 50,000 crore ಏನು ನಮಗೆ ಏನು ಹೊರೆ ಬೀಳಲ್ಲ ಅನ್ಕೋತೀನಿ. ಏನೋ ಹೊರೆ ಬೀಳಲ್ಲ ಸರ್, ಯಾಕೆಂದರೆ ಮನುಷ್ಯ ಒಂದು ಗೌರ್ಮೆಂಟು ಮಾಡ್ತದೆ ಅಂದರೆ ಗೌರ್ಮೆಂಟ್ ಪೂರ್ವ ಯೋಚನೆ ಮಾಡೇ ಮಾಡುತ್ತೆ. ಏನು ಇದೇನು ಮಕ್ಕಳು ಆಟ ಕೆಲಸ ಅಲ್ಲ. ಗೌರ್ಮೆಂಟು ಅದಕ್ಕೆ ಆದಂಥ ಸಂಸ್ಥೆಗಳ ಸಭೆ ಕರೆದು ಮೀಟಿಂಗ್ ಮಾಡಿ ಏನೇನು ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅಂತೆಲ್ಲ ಮಾತಾಡೇ ಮಾಡಬೇಕು. ಇವನ್ನ ಜನಗಳ ಮಾತಾಡ್ತಾರೆ, ಮಾತಾಡೋರೇನು ಈಗ ಉಚಿತ ಬೇಗ ಕೊಡದೆ ಹೋದರೆ ಕೊಟ್ಟಿಲ್ಲ ಅಂತಾರೆ, ಕೊಟ್ಟರೆ ಹಿಂಗೆ ಅಂತಾರೆ. ಇನ್ನೇನು ಸರ್ಕಾರ ನಡೆಸ್ಬೇಕು ಹೇಳಿ, ಇವ್ರಿಗೆ ನಡೆಸಕ್ಕೆ ಹೇಳಿ. ನಾನು ನಿನ್ನೆ ನೋಡ್ದಂಗೆ ಈಗ ರೋಡು ಬೆಂಗಳೂರು ಬಸ್ಗಳು BMTC ಬಸ್ಗಳಲ್ಲಿ ನೀನು ನೋಡ್ದಂಗೆ ಸುಮ್ಮನೆ ಯಾರು ಪಾಪ ಮಹಿಳೆಯರು ಯಾರು ಓಡಾಡ್ತಾ ಇಲ್ಲ, ಯಾರಿಗೆ ನೀಡಿದೆ ಅಂಥವ್ರು ಮಾತ್ರ ಓಡಾಡ್ತಾ ಇದ್ದಾರೆ ಬಸ್. ಯಾರು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ಎಕ್ಸ್ಪೆಷಲಿ ಮಹಿಳೆಯರಂತೂ ಖಂಡಿತ ಯಾರು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ಅವ್ರಿಗೆ ನೆಸೆಸರಿ ಇದ್ದರೆ ಮಾತ್ರ ಬಸ್ಸಲ್ಲಿ ಓಡಾಡ್ತಾರೆ. ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ನಮ್ಮಿಬ್ಬರ ಅನಿಸಿಕೆ. ನಿನ್ನೆ ಸರ್ ನಾನೊಂದು ವಾಟ್ಸಪ್ಪಲ್ಲಿ ನೋಡಿದೆ, ಭಾಳ ಅದ್ಭುತವಾಗಿತ್ತು ವಿಚಾರವನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಬೇಕು. ಯಾಕೆಂದರೆ ಇದು ಎಲ್ಲ ಸೋಷಿಯಲ್ ಮೀಡಿಯಾ ನಿಮ್ಮ ಮನು ಟಾಕೀಸ್ ಆಗಿರೋದ್ರಿಂದ ಎಲ್ಲ ನೋಡ್ತಾರೆ. ಆಯಿತಾ, ನೋಡಿ ಇಲ್ಲಿ ಒಂದು ಅಜ್ಜಿ ಉಳಿಗೆಮ್ಮ ಮಾದರ ಅಂತ ಹೊಸಳ್ಳಿಯವರು,
ಇವ್ರಿಗೆ ತುಂಬ ಹುಷಾರಿರಲ್ಲ. ಆ ಫೋಟೋ ಹಾಕ್ತೀನಿ ನನಗೆ ಕಳಿಸಿ. ಹುಷಾರಿರಲ್ಲ ಆದರೆ ಅವ್ರೇನು ಮಾಡ್ತಾರೆ, ಆಸ್ಪತ್ರೆಗೆ ಹೋಗಕ್ಕೆ ಬಸ್ಸಲ್ಲಿ ಹೋಗಿ ಏನು ಬಸ್ ಚಾರ್ಜ್ ಅಮೌಂಟ್ ಇದೆ ಆ ಅಮೌಂಟಲ್ಲಿ ಮಾತ್ರ ತಗೋತಾರೆ. ನೋಡಿ ಎಷ್ಟು ಅನುಕೂಲ ಆಯಿತು. ಸಿ ಯಾವುದೇ ಆದರೆ ಅಷ್ಟೇ, ಒಂದೇ ದೃಷ್ಟಿಲಿ ನೋಡಬೇಡಿ, ಎಲ್ಲರ ಆ್ಯಂಗಲಲ್ಲೂ ನೋಡಿ. ಸರಿ ಸರಿ ಸರಿಯಲ್ಲಿ ತಪ್ಪು ತಪ್ಪು ಅಲ್ಲಿ. ಇವಾಗ ಮುಂಚೆ ಏನಂದರೆ ಬಿ ಎಂ ಟಿ ಸಿ ಪಾಸ್ ತೊಗೋಬೇಕು ಅಂದರೆ 1,100 ರೂಪಾಯಿ ಬೇಕು. ಯಾಕೆ ಮನೋರೆ, ನಿಮಗೆ ಇನ್ನೊಂದು ವಿಚಾರ ಗೊತ್ತು, ನಾನು ಈ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗ 700 ರೂಪಾಯಿ ಅವಾಗೆಲ್ಲ ಕಮ್ಮಿ ಇತ್ತು. ಬರ್ತಾ ಇದ್ದಿದ್ದೆ 5,000 6,000 ಸಂಬಳದಲ್ಲಿ. ಅವಾಗ ಬ್ಲಾಕ್ ಬೋರ್ಡು ರೆಡ್ ಬೋರ್ಡು ಅಂತಿತ್ತು. ಹೌದು, ಆಗ 700 ರೂಪಾಯಿ ಪಾಸ್ ಮಾಡಿಸ್ಬೇಕು ನನಗೆ ಗೊತ್ತಿತ್ತು. ಕಷ್ಟ ಕಷ್ಟ ಏನು ಅಂತ ಗೊತ್ತಿತ್ತು. ಯಾಕೆಂದರೆ ಅಷ್ಟು ನೀಡಿತ್ತು ನಮಗೆ ಬಸ್ ಅವಶ್ಯಕತೆ. ಅಂದರೆ ಈ ಹಂತದಲ್ಲಿ ಬಸ್ಸು ಇಂಥ ಟೈಮಲ್ಲಿ ಫ್ರೀ ಬಿಟ್ಟವ್ರು, ಅದು ಖುಷಿ ಪಡೋ ವಿಚಾರ. 2 ರೂಪಾಯಿ ಚೇಂಜ್ ಕಮ್ಮಿ ಕೊಟ್ಟರೆ ಮತ್ತೆ ಇಸ್ಕೊಳ್ಳೋ ಅಂತ ಕಾಲ ಕಂಡಕ್ಟರ್ಗಳು ಫ್ರೀ ಬಿಟ್ಟವ್ರೆ ಅಂದರೆ. ಹೌದು. ಸೊ ಅದನ್ನು ಏನಕ್ಕೆ ನಾವು ಬಿಟ್ಟಿದ್ದೀವಿ, ಅವಶ್ಯಕತೆ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನೊಂದೇನೆಂದರೆ ಬಸ್ಸು ಫ್ರೀ ಬಿಟ್ಟಿರೋದು ಇದೇ ನಮ್ಮ ರಾಜ್ಯದಲ್ಲಿ ಮೊದಲೇನಲ್ಲ, ದಿಲ್ಲಿಲೂ ಇದೆ. ದಿಲ್ಲಿ ಚಿಕ್ಕ ರಾಜ್ಯ ಇರ್ಬೋದು, ಬಟ್ ಅದು ನಮ್ಮ ರಾಷ್ಟ್ರದ ರಾಜಧಾನಿ, ಅಲ್ಲೇ ಬಿಟ್ಟಿದ್ದಾರೆ. ಬೇರೆ ಬೇರೆ ತುಂಬ ಕಂಟ್ರಿಗಳಲ್ಲಿ ಬಿಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಮುಂದೆ, ಏನಾಗುತ್ತೆ, ಏನು ಸರ್ಕಾರ ಏನು ಮಾಡ್ತಾರೆ ಮುಂದೆ ನೋಡೋಣ. ಇನ್ನು ಕೆಲವೊಬ್ರದ್ದು ಹೇಳ್ತಾ ಇರೋದಂದರೆ ಎಜುಕೇಷನ್ ಫ್ರೀಯಾಗಿ ಕೊಡಬೇಕು, ಮತ್ತು ಆಸ್ಪತ್ರೆಗಳಲ್ಲಿ ಫ್ರೀ ಇರಬಾರ್ದು, ಚಾರ್ಜಸ್ ಇರಬಾರ್ದು, ಹಾಸ್ಪಿಟಲಿಟಿ ಫ್ರೀ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಖಂಡಿತ ಆಗಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ನಾನು ಈ ವಿಚಾರ ಮಾತಾಡಲೇಬೇಕು ಈ ಸಂದರ್ಭದಲ್ಲಿ. ಸ್ವಾತಂತ್ರ್ಯ ಬಂದಾಗಿಂದ ಬ್ರಿಟಿಷ್ ಏನು ಮಾಡಿದ್ರು, ಎಲ್ಲ ದೇಶಕ್ಕೆ ಕೊಳ್ಳೆ ಹೊಡೆದ್ರು. ಅವ್ರಿಗೆ ನೆಕ್ಸ್ಟು ಬಂದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಈ ದೇಶ ಏನು ನಡೆಸ್ಬೇಕು ಗೊತ್ತಾಗಲೇ ಇಲ್ಲ. ಆ ಟೈಮಲ್ಲಿ ಅವರು ದೇಶ ನಡೆಸಿ ಸುಮಾರು ಆಸ್ಪತ್ರೆಗಳು, ಆಮೇಲೆ ನಮಗೆ ಕಾಯಿನ್ ಬೈದೆ ಅಂಥದ್ದು ಆ ಫೋನ್ಗಳು, ಆಮೇಲೆ ಕಂಪ್ಯೂಟರ್ ಸಿಸ್ಟಮ್ಗಳು ಹೀಗೆ ಪ್ರಗತಿ ಮಾಡಿದ್ದಾರೆ. ಪ್ರಗತಿ ಮಾಡೇ ಇಲ್ಲ ಅಂತ ಯಾರೂ ಇದು ಮಾಡಬಾರ್ದು. ಅದು ಆಯಾ ದೇಶಕ್ಕೆ ಆಯಾ ಟೈಮ್ಗೆ ಹಾಗೆ ಆಗುತ್ತೆ. ಸೊ ದಯವಿಟ್ಟು ಈ ಒಂದು ಏನು ಟೀಕೆ ಟಿಪ್ಪಣಿಗಳು ಬರ್ತಾಯಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಒಳ್ಳೇದಕ್ಕೆ ಯೋಚನೆ ಮಾಡಿ, ಒಳ್ಳೇದಕ್ಕೆ ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ತುಂಬ ಖುಷಿಯಾಯಿತು ಮನವರು ನಿಮ್ಮೊಂದಿಗೆ ಇವತ್ತು ಮಾತಾಡಿ. ನಮಗೆ ನೋವಿದೆ ತುಂಬ, ಈ ಹಳ್ಳಿಗಳೇ ಹಳ್ಳಿಗಳೇ ಎಷ್ಟು ಕಷ್ಟ ಇದೆ ಅಂದರೆ, ಒಂದು ಬಸ್ಗೆ ಆಗಿರ್ಬೋದು ಏನೇ ಆಗಿರ್ಬೋದು, ಒಂದು ಹುಡುಗಿಯ ಸ್ಕೂಲ್ಗೆ ಹೋಗೋಕ್ಕೂ ಕಷ್ಟ. ಹೌದು, ತುಂಬ ಇಲ್ಲಿ ಸಿಟಿಗಳಲ್ಲಿ ಏನು ಗೊತ್ತಾ, ಈ ದುಡ್ಡಿರೋರು ಹೇಳ್ತಾರೆ ಇದು ಕೊಡಬಾರ್ದು, ದೇಶ ಹಾಳಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಹಳ್ಳಿಲಿರೋರಿಗೆ ಕಷ್ಟ ಈ ಸಿಟಿಲಿರೋರು ಗೊತ್ತಿರಲ್ಲ. ಗೊತ್ತಿರೋದು ಅವ್ರಿಗೇನಂದ್ರೆ, ಇವ್ರು ಏನಂದರೆ ಇವ್ರು ಹೇಳ್ಬೋದು ರೇಷನ್ ಅಕ್ಕಿ ಕೊಟ್ಟರೆ ಮಾರ್ಕೋಬಿಡ್ತಾರೆ, 10 ಕೆಜಿ ಕೊಟ್ಟರೆ ಮಾರ್ಕೋ, ಆದರೆ ಯಾರು ಇರುತ್ತೆ ಅವ್ರು ಮಾರ್ಕೋತಾರೆ. ಆದರೆ ಹಳ್ಳಿಲಿ ಅದನ್ನೇ ತಿನ್ನೋದು, ಒಂದು ನಾಷ್ಟ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಅದನ್ನೇ ಯೂಸ್ ಮಾಡೋದು, ಯೂಸ್ ಆಗುತ್ತೆ. ಇದರಿಂದ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಶಿಕ್ಷಣಕ್ಕೆ ಅಂತ ಹೇಳ್ತಿರಲ್ಲ, ಎಷ್ಟು ಸರ್ಕಾರಿ ಶಾಲೆ ಇದೆ, ಎಷ್ಟು ಅಪ್ರಿಷಿಯೇಟ್ಸು ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ರು ಹೇಳಿ, ಒಬ್ಬೊಬ್ಬರ ಮಾಹಿತಿ ಕೊಡಿ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ ನೀವು, ಏನೇನು ಇದು ಬರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಿ. ಎಷ್ಟು ಜನ ಸೇರಿಸ್ತಾರೆ ಮಕ್ಕಳನ್ನ ಸ್ಕೂಲ್ಗಳಿಗೆ, ಶಿಕ್ಷಣ ಏನು ಕೊಡ್ತಾ ಇದ್ದಾರೆ ಮಕ್ಕಳುಗಳಿಗೆ, ಅವೆಲ್ಲ ನೀವು ಯುಟಿಲೈಸ್ ಮಾಡಿಕೊಡಿ. ಈಗ ಬೆಂಗಳೂರು ಮೈಸೂರು ಏನೋ ದೊಡ್ಡ ರೋಡ್ ಆಯಿತು, ಅದಕ್ಕೆಲ್ಲ ಏನಾಯಿತು, ರೋಡ್ ಅವಶ್ಯಕತೆ ಐತೆ ಅಂತ ಒಬ್ಬರು ಅಂತಾರೆ, ಒಬ್ಬರು ಬೇಡ ಅಂತಾರೆ, ಹಂಗೊಂಬ ರೋಡ್ ನಿಲ್ಲಿಸ್ಬಿಟ್ರೆ ಆ ರೋಡ್ ಮಾಡಲಿಲ್ವಾ. ಹಾಗಾಗಿ ನಾವು ಯಾವುದೇ ಒಂದು ಸರ್ಕಾರದ ಯೋಜನೆ ಬರಬೇಕು, ಟೀಕೆ ಟಿಪ್ಪಣಿ ಮಾಡಿದೆ, ಅದನ್ನು ಒಂದು ಕಾರ್ಯಗತ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳು ಏನು ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡಿಸಬೇಕು, ಆ ಬಜೆಟ್ ಮಂಡಿಸಿದಾಗ ವರದಿ ಕೊಡಲೇಬೇಕು, ಅಲ್ಲಿ ತನಕ ನೋಡೋಣ ಏನಾಗುತ್ತೆ ಮುಂದೆ ಅಂತ. ಇನ್ನೂ ಪ್ರಾಯೋಗಿಕವಾಗಿ ಆಗಲೇ ಇದೆ, ಆಗಲೇ ನೀವು ಆಗ್ತಾ ಇದೆ, ನಡೀತಾ ಇದೆ, ಆಗಲೇ ನೀವು ಹಿಂಗೆಲ್ಲ ಅಂದರೆ ಇದು ನಿಜವಾಗ್ಲೂ ಶೇಮ್ಲೆಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ ನಾನೇನು ಹೇಳ್ತಾ ಇರೋದು ಅಂದರೆ, ವಿರೋಧ ಪಕ್ಷದ ಸ್ಥಾನದಲ್ಲಿರೋರು ಕಾಂಗ್ರೆಸ್ಸೇ ಆಗಲಿ, ಬಿ ಜೆ ಪಿ ಏನೇ ಆಗಲಿ, ಯಾರೇ ಆಗಲಿ, ಏನೇ ಒಂದು ಸರ್ಕಾರದ ಯೋಜನೆ ಬಂದರೆ ಅದಕ್ಕೆ ಅನುಕೂಲವಾಗಿ ಆಗೋ ಥರ ಏನಾರ ಮಾತಾಡಬೇಕು, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಥರ ಮಾಡಬಾರ್ದು, ಜನಗಳಲ್ಲಿ ಸುಮ್ಮನೆ ಹಬ್ಬಿಸ್ಬಾರ್ದು. ನಾನು ತುಂಬ ಚಾನೆಲ್ಗಳಲ್ಲಿ ನೋಡಿದೆ, ತುಂಬ ಟಿ ವಿ ಚಾನೆಲ್ಗಳಲ್ಲಿ ನೋಡಿದೆ, ನ್ಯೂಸ್ ಚಾನೆಲ್ಗಳಲ್ಲಿ ಸುಮ್ಮನೆ ಸುಳ್ಳು ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ. ಹೌದು, ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಈಗ ಸ್ಟಾರ್ಟಿಂಗ್ ಫೋನ್ ಬಂತು ನೋಡಿ, ಅವಾಗ 100 ರೂಪಾಯಿ ಕರೆನ್ಸಿ ಹಾಕ್ಸ್ಬಿಟ್ರೆ ಒಂದು ವರ್ಷ ಯೂಸ್ ಮಾಡೋರು. ಇವಾಗ ನೋಡಿ ಗೌರ್ಮೆಂಟ್ ಆಯ್ತಾ ಆಯ್ತು ಏನು ಮಾಡ್ತು, ಸೆಂಟ್ರಲ್ ಗೌರ್ಮೆಂಟು ಈ ಫೋನ್ ಯೂಸ್ ಮಾಡಿ ಬಿಡಿ, ಚಿಕ್ಕ ಫೋನ್ಗೆ ಇಷ್ಟು ಕರೆನ್ಸಿ ತಿಂಗಳಿಗೆ ಹಾಕ್ಸ್ಲೇಬೇಕು. ಈ ಥರ ಆದಾಗ ಹಳ್ಳಿಗಳ ಜನ ಹೆಂಗೆ ಬದುಕ್ತಾರೆ. ಈಗ ಅವ್ರ ಮಗ ಯಾರೋ ದೂರ ಊರು ಆಫೀಸಲ್ಲಿ ಇರ್ತಾನೆ, ಅವ್ರು ಕಾಲ್ ಮಾಡಬೇಕು, ಕರೆನ್ಸಿ ಇರಲ್ಲ, ಇನ್ಕಮಿಂಗ್ ಕಾಲ್ ಇನ್ಕಮಿಂಗ್ ಕಾಲ್ ಬರಲ್ಲ. ಇದ್ರ ಬಗ್ಗೆ ಧ್ವನಿ ಹೆಚ್ಚಿ, ಇದ್ರ ಬಗ್ಗೆ ಮಾತಾಡಿ. ಬಿ ಎಸ್ ಎನ್ ಎಲ್ ಎಂಥ ನೆಟ್ವರ್ಕ್ ಮುಚ್ಚೆ ಹೋಯ್ತು, ಹಳ್ಳಿಗಳಲ್ಲಿ ನೆಟ್ವರ್ಕ್ಗಳೇ ಸಿಗ್ತಿಲ್ಲ, ಅದ್ರ ಬಗ್ಗೆ ಮಾತಾಡಿ. ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಿ, ನೀವು ಅಭಿವೃದ್ಧಿ ಆಗಿರೋದು ಮಾಡೋದನ್ನ ನೀವೇನೋ ಮಾತಾಡ್ತೀರಿ. ಸೊ ಹಾಗಾಗಿ
ಆಮೇಲೆ ಇನ್ನೊಂದು ಜಿಯೋ ಸಿಮ್. ಈಗ ಜಿಯೋ ಸಿಮ್ ಫ್ರೀ ಬಂದ ಎರಡ ತಗೊಂಡ್ಬಿಟ್ರಿ, ಒಂದೊಂದು ಜಿ ಬಿ 2 GB ಫ್ರೀ ಯೂಸ್ ಮಾಡ್ತೀನಿ. ಅದನ್ನ ಹಂಗೆ ಯೂಸ್ ಮಾಡಬೇಡಿ, ಯೂಸ್ ಮಾಡಿ, ಫ್ರೀ ಯೂಸ್ ಮಾಡಬೇಡಿ. ಫ್ರೀ ಬಂದ್ರೆ ದೇಶ ಹಾಳಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ ಅಂತ ಅವಾಗೆಲ್ಲ ಮಾಡ್ಬೇಕಾಗಿ, ಅವಾಗ ಮಾಡ್ಬೇಕಿತ್ತು. ಈಗ ನಾನು ನಿಮ್ಮ ಪಾಯಿಂಟ್ಗೆ ಬರ್ತೀನಿ, ಬಸ್ಸು ಫ್ರೀ ಅಂತಿರಲ್ಲ, ಈಗ ಜಿಯೋ ಡೈಲಿ 1 GB ಫ್ರೀ. ಏನಕ್ಕೆ ಅವಶ್ಯಕತೆ ಇದೆ 1 GB ಫ್ರೀ? ಅವನಿಗೆ ಯಾಕೆ 1.5 GB ಫ್ರೀ ಕೊಡಬೇಕು? ಹಂಗಾಗಿ ಅದು ನೀವು ಯೂಸ್ ಮಾಡ್ತೀರಿ, ಅದನ್ನು ಮಾತಾಡೋಕ್ಕಾಗಲ್ಲ ನಿಮಗೆ. ಇದು ಹಂಗೇನೆ ಅನ್ಕೊಳ್ಳಿ, ಅರ್ಥ ಆಯ್ತು? ಯಾವುದು ಫ್ರೀ ಕೊಡಲ್ಲ, ಫ್ರೀ ಯಾರಿಗೆ ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಡೈಲಿ 1 GB 1 GB ಡೇಟಾ ಫ್ರೀ ಇದೆ ಅಂದರೆ ನಿಮ್ಗೆ ಅವಶ್ಯಕತೆ 1 GB ಖಾಲಿ ಮಾಡ್ತೀರಾ, ಇಲ್ಲ 1 GB ಹಂಗೆ ಬಿಟ್ಬಿಡ್ತೀರಾ. ಹೌದು, ಕರೆಕ್ಟಾ? ಸೊ ಇದು ಬಸ್ಸು ಅಷ್ಟೇ, ಯಾರಿಗೆ ಅವಶ್ಯಕತೆ ಇದ್ದವ್ರು ಹೋಗ್ತಾರೆ, ಯೂಸ್ ಮಾಡ್ತಾರೆ, ಇಲ್ಲ ಸುಮ್ಮನೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ಸುದೀರ್ಘ ಮಾತುಕತೆ, ಭರತ್ ಕಿಚ್ಚ ಅವರು ಪಾಂಡವಪುರದ ಒಂದು ಮೇರು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ವ್ಯಕ್ತಿತ್ವ ಅನ್ನೋಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಆಗಿದ್ದೀವಿ ಸರ್ ನಾವು. ಯಾವುದೇ ರೀತಿಯಾದಂಥ ಒಂದು ನಮ್ಮ ಒಂದು ಧರ್ಮ, ನಮ್ಮ ಒಂದು ಆಚರಣೆ ನಮ್ಮ ಮನಸ್ಸಿನಲ್ಲಿದೆ. ನಾವು ಮನೆಯಿಂದ ಆಚೆ ಬಂದರೆ ನಾವು ಸಾಮಾನ್ಯ ಭಾರತೀಯ ಕನ್ನಡಿಗ, ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಗೌರವಿಸ್ತೀವಿ. ನಮಗೆ ಒಂದು ದೇಶಕ್ಕೆ ಒಳ್ಳೇದಾಗಬೇಕು, ಒಂದು ಅಭಿವೃದ್ಧಿ ಆಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಸರಿಯ ಸರಿ ಅನ್ನಬೇಕು, ತಪ್ಪೇ ತಪ್ಪನ್ನಬೇಕು ಅಂತ ನಮ್ಮ ವಾದ ಅಷ್ಟೇ, ಬೇರೆ ಏನು ಹೇಳೋದು. ಓಕೆ ಫ್ರೆಂಡ್ಸ್, ಭರತ್ ಕಿಚ್ಚ ಅವರ ಮುಂದಿನ ಟಾಪಿಕ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಭರತ್. ನಮಸ್ಕಾರ, ಖಂಡಿತ, ಧನ್ಯವಾದ.